ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಕ್ ಹೊರಟಿರುವಂತಹ ಪ್ರಾಡಕ್ಟ್ ಬಂದು ಇದು ರಿಯಲ್ಮಿ ಟೆಕ್ ಲೈಫ್ ಅಂಡರ್ ಅಲ್ಲಿ ಬರುವಂತಹ ಡಿಜೋ ವಾಚ್ ಆರ್ ನ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾಕೆ ಅಂತ ಅಂದ್ರೆ ಇದು ನಾನು ಯೂಸ್ ಮಾಡ್ತಿರುವಂತಹ ಫಸ್ಟ್ ಅಮೋಲೆಡ್ ವಾಚ್. ಮತ್ತೆ ನಾನು ಫೋನ್ ಅಲ್ಲಿ ಕೂಡ ಅಮೋಲೆಡ್ ನ ಯೂಸ್ ಮಾಡಿಲ್ಲ. ಯಾಕೆಂದ್ರೆ ನಾನು ಐಫೋನ್ ತಗೊಂಡೆ. ಐಫೋನ್ ಅಷ್ಟು ದುಡ್ಡು ಕೊಟ್ಟು ತಗೊಂಡ್ರು ನಮಗೆ TFT ಡಿಸ್ಪ್ಲೇ. ನಾನು ಅದರ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಯಾವ ಥರ ಇರುತ್ತೆ ಅಮೋಲೆಡ್ ಡಿಸ್ಪ್ಲೇ ಅಂತ ಹೇಳಿ. ಇದು ತುಂಬ ಕಮ್ಮಿ ಪ್ರೈಸಲ್ಲಿ ಅಮೋಲೆಡ್ ಸ್ಕ್ರೀನ್ ಕೊಡ್ತಿರುವಂತಹ ವಾಚ್. ಮತ್ತು ಫೀಚರ್ಸು ಎಲ್ಲ ತುಂಬ ಚೆನ್ನಾಗಿದೆ. ನಾನು ತುಂಬ ವಾಚ್ ತಗೋಬೇಕಂತ ಹೇಳಿ ಟ್ರೈ ಮಾಡಿದೆ. ಇದು ಬೆಸ್ಟ್ ಅನ್ನಿಸ್ತು, ಆದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇವತ್ತು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಾಚ್ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಪ್ಲೀಸ್, ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ವಿವರ್ಸ್, ಇದೆ ನಮ್ಮ ಡಿಜೋ ವಾಚ್ ಆರ್. ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ನೋಡ್ತಾ ಇರ್ಬೋದು ಇಲ್ಲಿ ರಿಯಲ್ಮಿ ಟೆಕ್ ಲೈಫ್ ಅಂತ ಹೇಳ್ಕೊಟ್ಟಿದ್ದಾರೆ. ಹಿಂದೆ ನೋಡೋದಾದರೆ ನೋಡ್ತಾ ಇರ್ಬೋದು, ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅಂತ ಅಂದ್ಕೊಳ್ತೀನಿ. ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಡಿಜೋ ವಾಚ್ ಆರ್, ಮಾಡಲ್ ನೇಮ್ ಕೊಟ್ಟಿದ್ದಾರೆ, ಮತ್ತು ಇದರ ಬ್ಯಾಟರಿ ಕೆಪಾಸಿಟಿ, ಮತ್ತು ನಾನಿಲ್ಲಿ ಪರ್ಚೇಸ್ ಮಾಡಿರುವಂಥ ಕಲರ್ ಬಂದು ಸಿಲ್ವರ್ ಗ್ರೇ, ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ನಾವಿದರ ಪ್ರೈಸ್ ನೋಡೋದಾದರೆ MRP ಬಂದು 6000 ಕೊಟ್ಟಿದ್ದಾರೆ, ಆದರೆ ಈಗ ಸೇಲ್ ಪ್ರೈಸಲ್ಲಿ ಸಿಗ್ತಾ ಇರುವಂಥದ್ದು 3,500ಗೆ ಇದು ನಿಮಗೆ ಸಿಗ್ತಾ ಇದೆ. ಬನ್ನಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಇದನ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ನೋಡ್ತಾ ಇರ್ಬೋದು ಫಸ್ಟ್ ನಮಗೆ ಇಲ್ಲಿ ವಾಚ್ ಸಿಗ್ತಾ ಇದೆ. ಒಂದು ನೋಡಿದ ತಕ್ಷಣ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ. ಇದನ್ನ ಕೂಡ ತೆಗೆದು ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಮೇಲ್ಗಡೆ ಪ್ರೊಟೆಕ್ಟೆಡ್ ಕವರ್ ಕೂಡ ತೆಗೆದು ಬಿಡೋಣ. ಇನ್ನು ಈ ಬಾಕ್ಸಲ್ಲಿ ಏನೇನೆಲ್ಲ ನೋಡೋದಕ್ಕೆ ಸಿಗುತ್ತೆ ಅಂದರೆ, ಒಂದು ಒಳ್ಳೆ ಕ್ವಾಲಿಟಿಯ ಚಾರ್ಜಿಂಗ್ ಕೇಬಲ್ ಆಗಿದೆ. ಇದು ನೋಡ್ತಾ ಇರ್ಬೋದು ಮ್ಯಾಗ್ನೆಟಿಕ್ ಕೇಬಲ್. ಇದು ಬಿಟ್ಟರೆ ನಮಗೆ ಯೂಸರ್ ಗೈಡ್ ಸಿಗ್ತಾ ಇದೆ. ಇದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನು ಸಿಗೋದಿಲ್ಲ. ನೋಡಿದ್ರಲ್ಲ ವಿವರ್ಸ್, ಇದು ಬಂದು ಈ ವಾಚಿನ ಅನ್ಬಾಕ್ಸಿಂಗ್ ಆಯಿತು. ಇನ್ನು ಇದರ ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವೇ ಬಿಲ್ಡ್ ಕ್ವಾಲಿಟಿ, ಸ್ಟ್ರಾಪ್ನ ಕ್ವಾಲಿಟಿ ಆಗಲಿ, ಮತ್ತು ಈ ವಾಚ್ನ ಕ್ವಾಲಿಟಿ ಆಗಲಿ ಯಾವ ಥರ ಇದೆ ಅಂತ ಹೇಳಿ. 2.5D ಕರ್ವ್ ಗ್ಲಾಸ್ ಇದೆ. ನೋಡ್ತಾ ಇರ್ಬೋದು ನಿಮಗೆ ಕರ್ವ್ ಗ್ಲಾಸ್ ಸಿಗ್ತಾ ಇದೆ. ಈ ಕರ್ವ್ ಗ್ಲಾಸ್ ಇರೋದ್ರಿಂದ ಸ್ವಲ್ಪ ಬೆಜಲ್ಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೀವು ಈ ವಾಲ್ಪೇಪರ್ನ ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಬೆಜಲ್ಸ್ ಕಾಣಿಸೋದಿಲ್ಲ. ನೋಡ್ತಾ ಇರ್ಬೋದು ಈಗ ನಾನು ಈ ಬ್ಲ್ಯಾಕ್ ಕಲರ್ ವಾಲ್ ಪೇಪರ್ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಬೆಜಲ್ ಫುಲ್ ಇದೆ ಅಂತ ಹೇಳಿ ಕಾಣಿಸುತ್ತೆ. ನೀವು ಕಲ್ಲರ್ ಚೇಂಜ್ ಮಾಡಿದಾಗ ಮಾತ್ರ ಬೆಜಲ್ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಮತ್ತು ಟಚ್ ರೆಸ್ಪಾನ್ಸು ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವೇ. ಮತ್ತು ಇದರ ವೆಯ್ಟ್ ಬಂದು ಇದು ಕೇವಲ 45 ಗ್ರಾಮ್ ಇದೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 45 ಗ್ರಾಮ್ ಅಂತ ಅಂದರೆ ಇದು ಕೇಸ್ ಬಂದು ನೋಡ್ತಾ ಇರ್ಬೋದು ಮೆಟಲ್ ಕೇಸ್ ಆಗಿದೆ, ಒಂದು ಒಳ್ಳೆಯ ವಿಷಯ. ಮತ್ತು 7 Hz ಹಾರ್ಡ್ನೆಸ್ ಇದೆ, ನೀವು ಬಿದ್ದರೂ ಕೂಡ ಅಷ್ಟು ಬೇಗ ಏನು ಕ್ರ್ಯಾಕ್ ಬರೋದು ಒಡೆದೋಗೋದು ಏನು ಆಗೋದಿಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ, ಆಗಲೇ ಹೇಳ್ದಂಗೆ ಇದರಲ್ಲಿ 1.3 inch ಅಮೋಲೆಡ್ ಡಿಸ್ಪ್ಲೇ ಇದೆ, ಒಂದು ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜಲ್ಲಿ ಇದೇ ಬೆಸ್ಟ್ ಅಂತ ಹೇಳ್ಬೋದು. 100% ಈ ಪ್ರೈಸ್ ರೇಂಜ್ಗೆ ಯಾರು ಅಮೋಲೆಡ್ ಡಿಸ್ಪ್ಲೇ ಮತ್ತು ಇಷ್ಟೊಂದು ಫ್ಯೂಚರ್ಸ್ ಕೊಡೋದಿಲ್ಲ. ನಾನು ಇನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಫೀಚರ್ಸ್ ಇದ್ದಾವೆ ಇದರಲ್ಲಿ ಅಂತ ಹೇಳಿ. ಮತ್ತು 550 nits ಬ್ರೈಟ್ನೆಸ್ ಕೂಡ ಇದೆ, ನಿಮಗೆ ಬ್ರೈಟ್ನೆಸ್ಸಲ್ಲೂ ಎಲ್ಲೂ ತೊಂದರೆ ಆಗೋದಿಲ್ಲ. ಟಚ್ ರೆಸ್ಪಾನ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಸ್ಲೀಪ್ ಟ್ರ್ಯಾಕಿಂಗ್ ಇದೆ, SPO2 ಇದೆ, ಹಾರ್ಟ್ ರೇಟ್ ವರ್ಕೌಟ್ಸು, ಮತ್ತು ಅಲಾರಾಮ್ ಕ್ಲಾಕು, ವೆದರು, ಸ್ಟಾಪ್ ವಾಚ್, ಮತ್ತು ಮ್ಯೂಸಿಕ್, ಟೈಮರ್, ಕ್ಯಾಮ್ರಾ ಕಂಟ್ರೋಲ್ ಕೂಡ ಮಾಡ್ಬೋದು, ಮೆಡಿಟೇಷನ್ ಕಂಟ್ರೋಲ್ ಇದೆ, ಫೈಂಡ್ ಮೈ ಫೋನ್ ಇದೆ, ಮತ್ತು ಫೀಮೇಲ್ ಹೆಲ್ತ್ ಕೂಡ ಇದೆ. ಮತ್ತು ಸೆಟ್ಟಿಂಗ್ಸ್ ನೋಡ್ತಾ ಇರ್ಬೋದು, ಸೆಟ್ಟಿಂಗ್ಸಲ್ಲಿ ನಿಮ್ಮ ವಾಚ್ ಫೇಸಸ್
ಎಲ್ಲ ಸಿಗುತ್ತೆ. ಇದನ್ನ ನೀವು ಯಾವುದು ಇಷ್ಟ ಬರುತ್ತೋ ಅದನ್ನ ಆ್ಯಡ್ ಮಾಡ್ಕೋಬೋದು. 110 ಸ್ಪೋರ್ಟ್ಸ್ ಮೋಡ್ ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು. ಇದು ಮೈನ್ ಹೋಮ್ ಬಟನ್, ಇದು ಸ್ಪೋರ್ಟ್ಸ್ ಮೋಡಿಗೋಸ್ಕರ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು 110 ಸ್ಪೋರ್ಟ್ಸ್ ಮೋಡ್ ಇದ್ದಾವೆ. ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು, ಈ ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆ ವಿಷಯ ಆಗುತ್ತೆ ಇದು. 110 ಸ್ಪೋರ್ಟ್ಸ್ ಮೋಡ್ಸ್, 150 ಪ್ಲಸ್ ವಾಚ್ ಫೇಸಸ್ ಇದ್ದಾವೆ. ನೀವು ಅಪ್ಲಿಕೇಶನ್ ಮುಖಾಂತರ ನಿಮ್ಗೆ ಇಷ್ಟ ಆಗಿರುವಂತಹ ವಾಚ್ ಫೇಸಸ್ನ ನೀವು ಆ್ಯಡ್ ಮಾಡ್ಬೋದು. ವಾಚ್ ಯಾವ್ಯಾವ ಕಲ್ಲರಲ್ಲಿ ಅವೈಲೇಬಲ್ ಇದೆ ಅಂತಂದರೆ, ನಾನು ತಗೊಂಡಿರೋವಂಥದ್ದು ಸಿಲ್ವರ್ ಗ್ರೇ ಕಲ್ಲರು, ನೋಡ್ತಾ ಇರ್ಬೋದು. ಈ ಕಲರ್ ಮತ್ತು ಬ್ಲ್ಯಾಕ್ ಮತ್ತು ಪಿಂಕ್ ಕಲರಲ್ಲಿ ಮೂರು ವೇರಿಯಂಟ್ ಇದು ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಹಿಂದೆ ಕೂಡ ಗ್ಲಾಸ್ ಫಿನಿಶ್ ಬಂದಂಗೆ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾನು ಚಾರ್ಜ್ ಕೂಡ ಹಾಕಿ ಯೂಸ್ ಮಾಡಿದೆ. ಇದ್ರ ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಗ್ರಿಪ್ ಅಂತ ಹೇಳಿ. ಚಾರ್ಜಿಂಗ್ ಗ್ರಿಪ್ ತುಂಬ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಅಷ್ಟೊಂದೇನು ಲೂಸ್ ಅಂತ ಅನಿಸೋದಿಲ್ಲ. ಚಾರ್ಜಿಂಗ್ ಗ್ರಿಪ್ ಕೂಡ ಚೆನ್ನಾಗಿದೆ, ಮತ್ತು ಚಾರ್ಜಿಂಗ್ ಕೇಬಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಇನ್ ಹ್ಯಾಂಡ್ ಫೀಲ್ ಬಗ್ಗೆ ಮಾತಾಡಬೇಕಂತ ಅಂದರೆ, ನೋಡ್ತಾ ಇರ್ಬೋದು ವಿವರ್ಸ್ ನನ್ನ ಕೈಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ನೋಡ್ತಾ ಇರ್ಬೋದು 550 ನೀಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ಬಿಸಿಲಲ್ಲೂ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಬ್ರೈಟ್ನೆಸ್ ಬಗ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ವಿವರ್ಸ್ ನಾನೀಗ ಕಸ್ಟಮೈಸ್ ಮಾಡಿದ್ದೀನಿ ವಾಲ್ಪೇಪರ್ನ. ನೋಡ್ತಾ ಇರ್ಬೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಮ ಫೋಟೋ ಎಲ್ಲ ಹಾಕ್ಬೋದು ನೀವು. ನೋಡಿದ್ರಲ್ಲ ವಿವರ್ಸ್, ಇವತ್ತಿನ ಅನ್ಬಾಕ್ಸಿಂಗ್ ಬಂದು ಇಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಕನ್ಕ್ಲೂಷನ್ ಹೇಳಬೇಕಂದ್ರೆ, ಈ ಪ್ರೈಸ್ ರೇಂಜಿಗೆ ಈ ವಾಚ್ ತಗೊಳ್ಳೋದು ಹೆಂಗೆ ಅಂತ ಹೇಳಿ. ಈ ವಾಚ್ ಈ ಪ್ರೈಸ್ ರೇಂಜಿಗೆ ಇದು ಬಿಟ್ಟರೆ ನನಗೆ ಇನ್ಯಾವುದು ಸಿಗೋದಿಲ್ಲ ಅಂತ ಅನಿಸುತ್ತೆ. ನೀವು ಬೇರೆ ರಿವ್ಯೂಸ್ ಕೂಡ ನೋಡ್ಬೋದು. ಈ ಪ್ರೈಸ್ ರೇಂಜಲ್ಲಿ 100% ಈ ವಾಚೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ಬೋದು. ನೀವೇ ನೋಡಿರ್ಬೋದು ಸ್ಪೆಸಿಫಿಕೇಶನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸ್, ಈ ಪ್ರೈಸ್ ರೇಂಜಿಗೆ ಮೀರ್ ಕೂಡ ಇದೆ ಅಂತ ಹೇಳಿ ಹೇಳ್ಬೋದು. ಆದ್ದರಿಂದ ಇದೊಂದು ಬೆಸ್ಟ್ ಅಮುಲೈಡ್ ಸ್ಮಾರ್ಟ್ ವಾಚ್ ಆಗುತ್ತೆ. ಇನ್ನು ನಾಸಿಕ್ಕಿಂದ ಬರುತ್ತೆ, ಇದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಮತ್ತು ಸ್ಪೆಸಿಫಿಕೇಶನ್ಸು ಕಡಿಮೆ ಇದ್ದಾವೆ, ಮತ್ತು ಸ್ವಲ್ಪ ಹ್ಯಾಂಗ್ ಕೂಡ ಆಗುತ್ತೆ ಅದು. ನಾಯ್ಸ್ ಸ್ಮಾರ್ಟ್ ವಾಚ್, ಇದರಲ್ಲಿ ನನಗೆ ಯಾವುದೇ ತರಹದ ಹ್ಯಾಂಗ್ ಏನು ಫೀಲ್ ಆಗಲಿಲ್ಲ. ಮತ್ತು ಇನ್ ಹ್ಯಾಂಡ್ ಫೀಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಯುರಸಿ ನಾನು ಸ್ವಲ್ಪ ದಿನ ಬಿಟ್ಟು ಚೆಕ್ ಮಾಡಿ ನಿಮಗೆ ಆ್ಯಕ್ಯುರಸಿ ಎಲ್ಲ ಹೇಳ್ತೀನಿ. ರಿವ್ಯೂ ವಿಡಿಯೋ ಕೂಡ ತುಂಬ ಬೇಗ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.